ನಾನು ಈ ದೇಶದಲ್ಲಿ ಮತ್ತೆ ಜನ್ಮ ತಾಳಿ ಪರಕೀಯರ ವಿರುದ್ಧ ಹೋರಾಡಿ ಈ ಪುಣ್ಯ ಭೂಮಿಯನ್ನು ಸ್ವತಂತ್ರಗೊಳಿಸುತ್ತೇನೆ ಎಂದು ಸಾಯುವ ಮೊದಲು ರಾಯಣ್ಣ ಹೇಳಿದ ಸ್ವಾತಂತ್ರ್ಯದ ಕಿಚ್ಚಿನ ಜ್ವಾಲೆಯಂತಿವೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿನವಾದ ಆಗಸ್ಟ್ 15ರಂದೇ 1796ರಲ್ಲಿ ರಾಯಣ್ಣ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು ದತ್ತುಪುತ್ರರಿಗೆ ಹಕ್ಕಿಲ್ಲ ಎಂಬ ಬ್ರಿಟಿಷರ ಕುತಂತ್ರ ನೀತಿಯಿಂದ ಕಿತ್ತೂರು ಸಂಸ್ಥಾನಕ್ಕೆ ಮುತ್ತಿಗೆ ಹಾಕಿ ರಾಣಿ ಚೆನ್ನಮ್ಮಳನ್ನು ಮೋಸದಿಂದ ಬಂಧಿಸಿ ಸೆರೆಮನೆಯಲ್ಲಿ ಇಟ್ಟಾಗ ಕಿತ್ತೂರು ಸಂಸ್ಥಾನವನ್ನು ಬ್ರಿಟಿಷರಿಂದ ಸ್ವತಂತ್ರಗೊಳಿಸಲೇಬೇಕೆಂದು ಸಂಕಲ್ಪ ತೊಟ್ಟ ವೀರ ಸಂಗೊಳ್ಳಿ ರಾಯಣ್ಣ ತನ್ನದೇ ಸೈನ್ಯ ಕಟ್ಟಿ ಗೆರಿಲ್ಲಾ ತಂತ್ರಗಾರಿಕೆಯ ಯುದ್ಧ ನೀತಿಗಳನ್ನು ಬಳಸಿ ಬ್ರಿಟಿಷರ ವಿರುದ್ಧ ಹಾಗೂ ಅವರ ಜೊತೆ ಕೈ ಜೋಡಿಸಿದ್ದ ಭೂ ಮಾಲೀಕರ ವಿರುದ್ಧ ಸಮರ ಸಾರಿ ಜಮೀನುಗಳ ಕಾಗದ ಪತ್ರಗಳನ್ನು ವಶಪಡಿಸಿಕೊಂಡು ಸುಟ್ಟು ಹಾಕಿದ ಹಾಗೂ ಅವರಿಂದ ಕಿತ್ತುಕೊಂಡ ಹಣವನ್ನು ಬಡಬಗ್ಗರಿಗೆ ಹಂಚಿದ ಹೀಗೆ ದಿನೇ ದಿನೇ ಬ್ರಿಟಿಷ್ ಸರ್ಕಾರಕ್ಕೆ ತಲೆನೋವಾಗಿ ಅವರಿಗೆ ಸಿಂಹ ಸ್ವಪ್ನವಾದ ಕೊನೆಗೂ ಮೋಸದಿಂದ ರಾಯಣ್ಣನನ್ನು ಬಂಧಿಸಿದ ಬ್ರಿಟಿಷರು ದೇಶದ ಗಣರಾಜ್ಯೋತ್ಸವದ ದಿನವಾದ ಜನವರಿ 26 1831ರಂದು ಬೆಳಗಾವಿ ಜಿಲ್ಲೆ ಕಾನಾಪುರ ತಾಲೂಕಿನ ನಂದಗಡದಲ್ಲಿ ಗಲ್ಲಿಗೇರಿಸಿದರು ಹುಟ್ಟಿದರೆ ರಾಯಣ್ಣನಂತ ಮಗ ಹುಟ್ಟಬೇಕು ಎಂಬ ವಾಡಿಕೆಯು ಇಂದಿಗೂ ಈ ನೆಲದಲ್ಲಿ ಹಾಸುಹೊಕ್ಕಾಗಿದೆ ಸ್ವಾತಂತ್ರ್ಯಕ್ಕಾಗಿ ಕೆಚ್ಚೆದೆಯಿಂದ ಹೋರಾಟ ಮಾಡಿ ಸಾಯುವ ಸಂದರ್ಭದಲ್ಲಿ ಮತ್ತೆ ಜನ್ಮ ತಾಳಿ ಭಾರತಾಂಬೆಯನ್ನು ಸ್ವತಂತ್ರಗೊಳಿಸುತ್ತೇನೆ ಎಂಬ ಅವರ ಅದಮ್ಯ ದೇಶಪ್ರೇಮಕ್ಕೆ ಅವರನ್ನು ಸ್ಮರಿಸುತ್ತಾ ಅವರಿಗೆ 75ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಗೌರವ ಪ್ರಣಾಮಗಳನ್ನು ಸಲ್ಲಿಸೋಣ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ